Radha Ramana. ಅಲ್ವೋ ಪ್ಲಾನ್ ಮಾಡಿದೆ ಇಲ್ವೋ ಹೇಗೆ? ನಿನ್ ಮುಖ ನೋಡಿದ್ರೆ ಆನಿವರ್ಸರಿ ದಿನ ಏನು ಎಕ್ಸೈಟಿಂಗ್ ಪ್ಲಾನ್ ಮಾಡಿಲ್ಲ ಅನಿಸ್ತಿದೆ. ಎಕ್ಸ್ಕ್ಯೂಸ್ ಮಿ ಕರಡಿ, ಇದು ನನ್ನ ಆನಿವರ್ಸರಿ. ಅವತ್ತಿನ ದಿನ ನಾನು ಹೆಂಡ್ತೀನಿ ಬೇಜಾರು ಮಾಡ್ತೀನಾ? ನೋ ವೇಸ್, ಐ ಹ್ಯಾವ್ ಮೈ ಪ್ಲಾನ್ಸ್. ಓ ಸೂಪರ್, ಅಂದ್ಕೊಂಡೆ ಅಣ್ಣವ್ರ ಹೆಂಡ್ತಿಗೆ ಸರ್ಪ್ರೈಸ್ ಕೊಡದೆ ಇರೋಕ್ ಚಾನ್ಸೇ ಇಲ್ಲ ಅಂತ. ಓಕೆ ಹೇಳು, ಏನ್ ಪ್ಲಾನ್ ಮಾಡಿದ್ಯಾ? ಖಂಡಿತವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ನಿನ್ ಹೆಲ್ಪ್ ಬೇಕು. ಹೌದಾ ರಾಧಾ? ನಿಜವಾಗ್ಲೂ ಅವ್ನಿ ಆ ಹುಡುಗನ್ನೇ ಮೀಟ್ ಮಾಡಕ್ ಹೋಗಿದ್ಲ? ಹೌದು ಅನ್ವಿತಾ, ನನ್ ಕಣ್ ನನಗ್ ಮೋಸ ಮಾಡಲ್ಲ, ಅದ್ ನಿಜವಾಗ್ಲೂ ಅವ್ನಿನ್ನೆ. ನೀನ್ ಸರಿಯಾಗಿ ನೋಡ್ದ? ಅವಳ ಮುಖ ನಾನು ನೋಡ್ಲಿಲ್ಲ, ಆದ್ರೆ ಅದು ಅವ್ನಿನೇ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂದ್ರೆ ಅವಳ ಮನೆಯಿಂದ ಹೊರಗೆ ಹೋಗೋದನ್ನ ನಾನು ನೋಡಿದ್ದೀನಿ. ವಿಚಿತ್ರ ಅಂದ್ರೆ, ನಾನ್ ಮನೆಗೆ ಬರೋಕ್ಕಿಂತ ಮುಂಚೆ ಅವಳ ರೂಮಲ್ಲಿ ಇದ್ಲು. ಅದು ಹೇಗೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ರಾಧಾ ಏನ್ ನಡೀತಿದೆ ಇಲ್ಲಿ? ಅವಳು ಹೊರಗಡೆ ಇದ್ಲು ಅಂತ್ಯ, ಮನೇಲಿದ್ಲು ಅಂತ್ಯ, ಅದ್ ಹೇಗ್ ಸಾಧ್ಯ ಗೊತ್ತಾಗ್ತಿಲ್ಲ. ಮೊನ್ನೆ ನಿನ್ ಮಾಲಲ್ಲಿ ಹೇಗ್ ಕನ್ಫ್ಯೂಸ್ ಆಗಿತ್ತೋ ಅದೇ ರೀತಿ ನಾನು ಕನ್ಫ್ಯೂಸ್ ಆಗಿದ್ದೀನಿ. ಇದೆಲ್ಲ ಹೇಗ್ ಬಿಡಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಇಲ್ಲ ರಾಧಾ, ಇದ್ರಲ್ಲಿ ಯಾವ ಕನ್ಫ್ಯೂಷನ್ಸು ಇಲ್ಲ. ಅವ್ನಿ ಏನೋ ಮುಚ್ಚಿಡ್ತಾ ಇದ್ದಾಳೆ. ಒಂದ್ ವೇಳೆ ಅದ್ ಅವ್ನಿ ಅಲ್ದೇ ಇದ್ರು ಅದೇ ಹುಡುಗ ಯಾಕೆ ಅಲ್ಲಿಗೆ ಬರ್ಬೇಕು? ಸೇಮ್ ಹುಡುಗ ನಿನಗೆ ಯಾಕೆ ಸಿಗ್ಬೇಕು? ಇದು ಕೋಇನ್ಸಿಡೆನ್ಸ್ ಅಲ್ವೇ ಅಲ್ಲ, ಇದ್ಲೇನೋ ಇದೆ. ಹೌದು ಅನ್ವಿತ, ರಾತ್ರಿಯಿಂದ ಅದೇ ಯೋಚನೆ ಆಗಿದೆ. ಅವಳು ಅವ್ನಿ ಅಲ್ಲ ಅಂದ್ರೆ ನಮ್ಮನೆ ಕಾಂಪೌಂಡ್ ಇಂದ ಹೊರಗೆ ಯಾಕೆ ಹೋಗ್ತಾಳೆ? ಮಾಲಲ್ಲಾಗಿತ್ತು, ಪಾರ್ಕಲ್ಲಿ ನಡೆದಿತ್ತು, ನಿನ್ನೆ ರಾತ್ರಿ ನಡೆದಿತ್ತು, ಎಲ್ಲದಕ್ಕೂ ಏನೋ ಸಂಬಂಧ ಇದೆ. ಯಾವುದು ಆಕಸ್ಮಿಕ ಅಲ್ಲ, ನಮ್ ಕನ್ಫ್ಯೂಷನೂ ಅಲ್ಲ, ಇಲ್ಲಿ ಏನೋ ನಡೀತಿದೆ. ನನಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ಅನ್ವಿತ. ಮನೇಲಿ ಇದನ್ನ ಯಾರತ್ರನೂ ಹೇಳ್ಕೊಳ್ಳೋ ಹಾಗೂ ಇಲ್ಲ. ನಿನಗ್ ನಾನು, ನನಗ್ ನೀನು ಅಷ್ಟೇ. ಇದನ್ನ ಹೇಳಿದ್ರೆ ಮನೇಲಿ ಯಾರು ನಂಬೋದೂ ಇಲ್ಲ. ಯಾರು ನಂಬ್ತಾರೋ ಬಿಡ್ತಾರೋ, ಆದ್ರೆ ನಾವು ಮಾತ್ರ ಈ ವಿಷಯ ಇಲ್ಲಿಗೆ ಬಿಡೋದು ಬೇಡ. ನಮಗೆ ಅವ್ನಿ ಸೇಫ್ಟಿ ಮುಖ್ಯ. ಅವಳಿಗೆ ಯಾವ ತೊಂದರೆನೂ ಆಗದೆ ಇರೋ ಥರ ನಾವು ಕಾಪಾಡಬೇಕು. ಆ ಹುಡುಗ ಯಾರು, ಯಾಕೆ ಅವ್ನಿನ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ ಅಂತ ತಿಳ್ಕೊಬೇಕಂದ್ರೆ ನಾವ್ಯಾಕೆ ಅವನ್ನ ಒಂದ್ಸಲ ಮೀಟ್ ಆಗಬಾರ್ದು? ಅವನೇನ ಅದೊಂದೇ ದಾರಿ ಇರೋದು.